ಅದು ದಿನಕ್ಕೆ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಧನ್ವಂತರಿ. ಈ ಆಸ್ಪತ್ರೆಗೆ ಬರುವ ಅದೆಷ್ಟೋ ಬಡ ರೋಗಿಗಳು ಬಹುದೊಡ್ಡ ಆಶಾಭಾವನೆ ಇಟ್ಟುಕೊಂಡು ಬರ್ತಾರೆ. ಆದರೆ ಅಂತಹ ಜನಪ್ರಿಯ ಆಸ್ಪತ್ರೆಯಲ್ಲಿ ಈಗ ವೈದ್ಯರ ಸಮಸ್ಯೆ ಕಾಡುತ್ತಿದೆ. ಅಷ್ಟಕ್ಕೂ ಯಾವುದು ಆ ಆಸ್ಪತ್ರೆ, ಏನು ಸಮಸ್ಯೆ ಅಂತೀರಾ? ಇಸ್ಟೋರಿ ನೋಡಿ. ದೇಹಕ್ಕೆ ಹೃದಯ ಎಷ್ಟು ಮುಖ್ಯವಾದ ಅಂಗವೋ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂದರೆ ಅಷ್ಟೇ ಮುಖ್ಯ. ದಿನಕ್ಕೆ ಸಾವಿರಾರು ಜನರಿಗೆ ಚಿಕಿತ್ಸೆ ನೀಡುವ ಕಿಮ್ಸ್ ಆಸ್ಪತ್ರೆಯಲ್ಲೀಗ ಹೃದಯಕ್ಕೆ ಚಿಕಿತ್ಸೆಗೆ ಪೂರಕ ಸೌಲಭ್ಯದಿಂದ ವಂಚಿತವಾಗಿದೆ. ಹೃದಯ ಚಿಕಿತ್ಸೆಗೆ ಕೇವಲ ಒಬ್ಬರೇ ಒಬ್ಬ ವೈದ್ಯರು ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇದರಿಂದ ಹೃದಯ ಚಿಕಿತ್ಸೆಗೆ ಬರುವ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಅದೆಷ್ಟೋ ಹೃದಯ ಚಿಕಿತ್ಸೆ ಆಸ್ಪತ್ರೆಗಳು ತಮ್ಮ ತಮ್ಮ ಸೌಲಭ್ಯಗಳ ಕುರಿತು ಹೇಳಿಕೊಳ್ಳುತ್ತಿವೆ. ಆದರೆ ಉತ್ತರ ಕರ್ನಾಟಕದ ಸಂಜೀವಿನಿಗೆ ಮಾತ್ರ ಹೃದಯ ಚಿಕಿತ್ಸೆಗೆ ಪೂರಕವಾದ ವೈದ್ಯರ ಸೌಲಭ್ಯ ಮಾತ್ರ ಇಲ್ಲವಾಗಿದೆ. ಸುಮಾರು 10-12 ವರ್ಷಗಳಿಂದ ಹೃದಯ ಚಿಕಿತ್ಸೆಗೆ ಯಾವುದೇ ವೈದ್ಯರು ನೇಮಕವಾಗದೆ ಇರುವುದರಿಂದ ಕೇವಲ ಒಬ್ಬ ವೈದ್ಯರು ಮಾತ್ರ ಚಿಕಿತ್ಸೆ ನೀಡುತ್ತಿದ್ದಾರೆ. ಪ್ರತಿದಿನ 1,000-1,500 ಜನ ಭೇಟಿ ನೀಡುವ ಕಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ತಜ್ಞರು ಹಾಗೂ ವೈದ್ಯರು ಇಲ್ಲದೆ ಇರುವುದು ವಿಪರ್ಯಾಸವೇ ಸರಿ. 10 ಹಲವಾರು ವಿಭಾಗದಲ್ಲಿ ಕೂಡ ಉತ್ತಮ ಚಿಕಿತ್ಸೆ ನೀಡುವ ಮೂಲಕ ಹೆಸರುವಾಸಿಯಾಗಿರುವ ಕಿಮ್ಸ್ ಕೋವಿಡ್ ವಿರುದ್ಧ ಕೂಡ ಸೆಣಸಾಟದಲ್ಲಿ ಯಶಸ್ವಿ ಪ್ರಯತ್ನದ ಮೂಲಕ ಸಾವಿರಾರು ರೋಗಿಗಳನ್ನು ಗುಣಮುಖರನ್ನಾಗಿ ಮಾಡಿದೆ. ಆದರೆ ಹೃದಯ ಚಿಕಿತ್ಸೆಗೆ ಮಾತ್ರ ಸೂಕ್ತ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣುತ್ತಿದೆ. ಇನ್ನು ಈ ಸಂಬಂಧಿಸಿದಂತೆ ಕಿಮ್ಸ್ ನಿರ್ದೇಶಕರನ್ನ ಕೇಳಿದ್ರೆ ವೈದ್ಯರ ಕೊರತೆ ಇದೆ, ಆದಷ್ಟು ಬೇಗ ನೇಮಕ ಮಾಡಿಕೊಳ್ಳುತ್ತೇವೆ ಅಂತಾರೆ. ಹಾಟ್ ಸೀಸನ್ ಒಬ್ಬರೇ ಸ್ಯಾಂಕ್ಷನ್ ಪೋಸ್ಟ್ ಮುಗಿದೆ, ಸೊ ಒಬ್ಬ ಇದಾಗ ಆಲ್ರೆಡಿ, ಸೊ ಇನ್ನಿಬ್ರು ಅದೇ ಈಗ ಕನ್ಫರ್ಮ್ ಮಾಡ್ತಾ ಇದ್ರಿ, ಕನ್ಫರ್ಮ್ ಮಾಡಿ ತಗೋತೀವಿ. ಬಟ್ ಅದೇ ರೀತಿ ಕಡಲಜಲ್ಲಿ ಮ್ಯಾಕ್ಸಿಮಮ್ ಇದೆ ನಮ್ಮಲ್ಲಿ, ಬೇಗ ಕಂಪೇರ್ ಮಾಡಿದಾಗ ಕಡಲಜಲ್ಲಿ ಆಲ್ಮೋಸ್ಟ್ 8-10 ಜನ ಸ್ಟಾಪ್ ಇದೆ. ನಿಯೋಗಸರ್ಜನ್ ಇಬ್ಬರು ಇದ್ದಾರೆ, ಆಮೇಲೆ ಡಿಮ್ಯಾಂಡ್ಸ್ ಡೆಪ್ಯೂಟೆಡ್ ಇದ್ದವು, ಅವು ರೆಸಿಗ್ನೇಷನ್ ಕೊಟ್ಟರು. ಸೊ ಅದು ಕೂಡ ನಾವು ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಬಟ್ ಏನಂದರೆ ಈಗ ನಾವು ಪ್ರೊಫೆಸರ್ಗಳನ್ನೆಲ್ಲ ಕನ್ಫರ್ಮ್ ಮಾಡೋಕೆ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಮತ್ತೆ ಪ್ರೊಮೋಷನ್ ಬ್ಲಾಕ್ ಮಾಡ್ದಂಗೆ ಆಗುತ್ತೆ. ಸೊ ಏನಿದೆ ಲೋವರ್ ಗ್ರೇಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ತನಕ ನಾವು ಕನ್ಫರ್ಮ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನನ್ನ ಅಂದಾಜು ಪ್ರಕಾರ ಒಂದು 30-35. ಸರ್ಕಾರದ ಆಸ್ಪತ್ರೆಯಲ್ಲಿಯೇ ಇಂತಹದೊಂದು ಅವ್ಯವಸ್ಥೆ ಸಾರ್ವಜನಿಕರ ಆಶಾಭಾವನೆಗೆ ತಣ್ಣೀರು ಎರಚಿದಂತಾಗಿದೆ. ಸರ್ಕಾರ ಎಚ್ಚೆತ್ತುಕೊಂಡು ವೈದ್ಯರನ್ನ ನೇಮಕ ಮಾಡಿ ಬಡ ರೋಗಿಗಳ ಹಿತ ಕಾಪಾಡಲು ಮುಂದಾಗಬೇಕಿದೆ. ಒಂದು ಬಡವರ ಪಾಲಿನ ಸಂಜೀವಿನಿ. ಈ ಧಾರವಾಡ ಜಿಲ್ಲೆ ಸುತ್ತಮುತ್ತಲು 3-4 ಜಿಲ್ಲೆಗಳ ಬಡ ರೋಗಿಗಳು ಆರೋಗ್ಯ ವಿಚಾರದಲ್ಲಿ ಕಿಮ್ಸ್ ಮೇಲೆ ಡೈರೆಕ್ಟ್ ಆಗಿ ಸ್ವಾವಲಂಬಿತರಾಗಿದ್ದಾರೆ. ಇಂಥ ಒಂದು ಸಂಜೀವಿನಿ ಪಾತ್ರ ವಹಿಸುವಂಥ ಕಿಮ್ಸ್ನಲ್ಲಿ ಹೃದಯ ಚಿಕಿತ್ಸೆಗೆ ಕೇವಲ ಒಬ್ಬರೇ ಒಬ್ಬರು ವೈದ್ಯರಿದ್ದಾರೆಂದರೆ ಇದು ಒಂದು ದುರ್ದೈವದ ಸಂಗತಿ. ಸರ್ಕಾರ ಕೂಡಲೇ 3-4 ವೈದ್ಯರನ್ನ ಕಾನೂನಿನ ಪ್ರಕಾರ ಇಲ್ಲಿ ನೇಮಕ ಮಾಡಿ ಭರಣಿ ಮಾಡಿ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆಗೆ ಫಲಕಾರಿಯಾಗುವಂತ ವೈದ್ಯರನ್ನ ನೇಮಿಸಬೇಕಂತ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.